ಆಚಾರ್ಯ ಶುಚಿಪಾಕಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ದ್ವಾದಶಿಯಿಂದ ಪವಿತ್ರವಾದ ಶಾಖಾಋತ ಪ್ರಾರಂಭ ಆಗ್ತದೆ. ಅದರ ಮಹತ್ವ ನಮ್ಮದೇ ಚಾನಲ್ ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟಿಂದ ಬಿಟ್ಟಾರ. ಆ ಪುಣ್ಯದಾಯಕ ಶಾಖಾಋತದ ಋತದ ಅಡಿಗೆಯನ್ನು ನಾವು ಬಿಡ್ಲಿಕ್ಕತ್ತೇವಿ. ನೀವೆಲ್ಲರೂ ಈ ಅಡಿಗೆಗಳನ್ನು ನೋಡಿ ಮಾಡಿ ನಮಗೆ ಬೆಂಬಲ ಕೊಡಿ. ನಾವೆಲ್ಲರೂ ಸೇರಿ ಈ ಪುಣ್ಯದಾಯಕವಾದ ಶಾಖಾಋತವನ್ನು ಮಾಡೋಣ. ಇವತ್ತಿನ ರೆಸಿಪಿ ಕಟ್ಟು. ಪದಾರ್ಥಗಳು ಎಣ್ಣೆ, ಅರ್ಶಿನಪುಡಿ, ಜೀರಿಗೆ, ಇಂಗು, ಒಗ್ಗರಣೆ ಸಾಮಾನ್ಯದು, ಉಪ್ಪು ರುಚಿಗೆ ತಕ್ಕಷ್ಟು, ಬೆಲ್ಲ, ಮೆಣಸಿನ ಪುಡಿ, ಜೀರಿಗೆ ಪುಡಿ ಕುಟ್ಟಿಟ್ಕೊಂಡೇವಿ. ನೀವು 1 ತಿಂಗಳದ್ದು ಕುಟ್ಟಿಟ್ಕೋಬೋದು, ಬೇಕಾದ್ರೆ 15 ದಿವಸ ಕುಟ್ಟಿಟ್ಕೋಬೋದು. ಬ್ಯಾಳೆ ಹಣ್ಣು ಬೆಂದದ ತೊಗರಿ ಬ್ಯಾಳಿ ಮಾಡ್ಕತ್ತೇವೆ ನಾವು. ನೀವು ಹೆಸರು ಬ್ಯಾಳಿ ಮಾಡ್ಬೋದು, ತೊಗರಿ ಬ್ಯಾಳಿ ಮಾಡ್ಬೋದು. ನಾವು ತೊಗರಿ ಬ್ಯಾಳಿ ಬೇಯಿಸಿಟ್ಕೊಂಡೇವಿ. ಅದು ಹಣ್ಣಾಗಬೇಕು. ಹಣ್ಣಾದಮೇಲೆ ಅದಕ್ಕೆ ಎಲ್ಲ ನಾವು ಏನು ಸಾಮಾನು ಇಟ್ಕೊಂಡೇವಿ ಸಾಮಾನು ಹಾಕಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಮೆಣಸಿನ ಪುಡಿ, ಜೀರಿಗೆ ಪುಡಿ ಎರಡೂ ಕೂಡಿಸಿಟ್ಕೋಬೋದು. ನೀವು ಬೇಕಂದ್ರೆ ಮೆಣಸಿನ ಪುಡಿ ಒಂದು ಬೇರೆ, ಜೀರಿಗೆ ಪುಡಿ ಒಂದು ಬೇರೆ ಮಾಡಿಟ್ಕೋಬೋದು. ಒಂದಕ್ಕೆ ಜೀರಿಗೆ ಪುಡಿ ಹಾಕ್ಬೋದು, ಒಂದೊಂದಕ್ಕೆ ಮೆಣಸಿನ ಪುಡಿ ಹಾಕ್ಬೋದು. ಅದಕ್ಕೆ ಬೇರೆ ಇಟ್ಕೊಂಡ್ರು ಬರ್ತದೆ, ಕುಡಿಸಿಟ್ಕೊಂಡ್ರು ಬರ್ತದೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ. ಅದು ನಿಮಗೆ ಭಾಸಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ರಿ, ಕಮ್ಮಿ ಬೇಕಂದ್ರೆ ಸ್ವಲ್ಪ ಪ್ರಮಾಣ ಹಾಕ್ರಿ. ಮುಚ್ಚಿಟ್ಬಿಡ್ರಿ. ನಿಮಗೆ ಒಂದು ಸ್ವಲ್ಪ ಹುಳಿ ಮಧುರ ಬೇಕಂದ್ರೆ, ನಾವು ಮೊಸರು ಹಾಕಿಲ್ಲ ಈಗ, ನಿಮಗೆ ಹುಳಿ ಮಧುರು ಬೇಕಂದ್ರೆ ಚೂರು 2 ಚಮಚ ಮೊಸರು ಹಾಕಬೇಕು. ನಾವು ಇದ್ರೊಳಗೆ ಏನು ತೋರಿಸ್ಕೊಟ್ಟಿಲ್ಲ ನಿಮಗೆ, ನೀವು ಮೊಸರು ಹಾಕ್ಬೋದು. ಆದಮೇಲೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ತುಂಬ ಸಾಮಾನು ತೋರಿಸ್ತೇವೆ. ಜೀರಿಗೆ, ಅರ್ಶಿನ ಪುಡಿ, ಇಂಗು, ಕರಿಬೇವು ಬರೋಂಗಿಲ್ಲ ಈಗ. ಈ ಜೀರಿಗೆ ಒಗ್ಗರಣೆ ಹಾಕಿ ಅದಕ್ಕೆ ಹಾಕಬೇಕು. ಹಾಕಿದ್ಮೇಲೆ ಅನ್ನಕ್ಕೆ ಬೇಕಂದವರು ಬಕ್ರಿ ಚಪಾತಿ ಉಣ್ಣೋರು ಉಣ್ತಾರೆ. ಬಕ್ರಿ ಹಚ್ಕೊಂಡು ಗಟ್ಟಿ ಅಂದು ಬ್ಯಾಳೆ ಅಂಥೇಳಿ ಬಕ್ರಿ ಹಚ್ಕೊಂಡು ತಿನ್ಬೋದು, ಚಪಾತಿ ಹಚ್ಕೊಂಡು ತಿನ್ಬೋದು. ಅನ್ನಕ್ಕಂಕರು ಬಿಸಿ ಬಿಸಿ ಕಟ್ಟು ಅನ್ನ ಉಂಡ್ರೆ ಭಾಳ ರುಚಿ ಆಗ್ತದೆ ನೋಡ್ರಿ. ಮೊಳತದು ಎಷ್ಟು ಮೊಳತದ ಅಷ್ಟು ಚಲೋ ಅದು ಕಟ್ಟು. ನೈವೇದ್ಯಕ್ಕಿಡಬೇಕು. ಅದು ನೈವೇದ್ಯ ಮಾಡಿ ತುಪ್ಪ ತುಳಸಿ ತುಪ್ಪ ಹಾಕ್ರಿ, ತುಳಸಿ ಹಾಕ್ರಿ. ನೈವೇದ್ಯ ಮಾಡಿ ದೇವ್ರಿಗೆ ಸಮರ್ಪಣೆ ಮಾಡಿ ನಾವು ಊಟ ಮಾಡೋಣಂತ. ನಾವು ಜೀರಿಗೆ ಪುಡಿ ಮೆಣಸಿನ ಪುಡಿ ಯಾಕೆ ಹಾಕೇವೆ ಅಂದರೆ, ಈಗ ಈ ಋತುದೊಳಗೆ ಖಾರ ಯಾವೂ ಬರೋಂಗಿಲ್ಲ. ಅಂದರೆ ಹಸಿಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಯಾವೂ ಬರೋಂಗಿಲ್ಲ. ಆಮೇಲೆ ಕಾಯಿಪಲ್ಯ ಯಾವೂ ಬರೋಂಗಿಲ್ಲ, ಕರಿಬೇವು ಬರೋಂಗಿಲ್ಲ. ಆಮೇಲೆ ಮತ್ತು ಇವು ಹಣ್ಣುಗಳಂಕರು ಯಾವೂ ಬರೋಂಗಿಲ್ಲ. ಇದು ಏನು ಬರ್ತಾವೆ, ಜೀರಿಗೆ ಮೆಣಸು ಇವನ್ನ ಹಾಕ್ಕೊಂಡು ಕಟ್ ಮಾಡಿರಿ. ದಯವಿಟ್ಟು ಖಾರ ಪುಡಿ, ಹುಣಸೆ ಹಣ್ಣು ಅವನ್ನ ಹಾಕಲಾರ್ದಂಗೆ ಇದನ್ನು ಹಾಕ್ಕೊಂಡು ಕಟ್ ಮಾಡಿರಿ. ಈ 1 ತಿಂಗಳು ಇವನ್ನ ಮಾಡಿ ಊಟ ಮಾಡಬೇಕು. ಹಿಂಗೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು, ಆಮೇಲೆ ದೇವರಿಗೂ ಭಾಳ ಪ್ರೀತಿ. ನಾವೆಲ್ಲರೂ ಸೇರಿ ಈ ಶಾಖಾಋತ ಮಾಡೋಣಂತ, ಪುಣ್ಯವನ್ನು ಸಂಪಾದಿಸೋಣಂತ. ಶಾಖಾಋತ ಪ್ರತಿಯೊಂದು ಅಡುಗೆ ನಾವು ಮಾಡ್ತೇವಿ. ನೀವು ಆ ಚಾನಲಿಗೆ ಎಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು.